ಹಾಗಾದ್ರೆ ನಮಗೆಲ್ಲ ಅನಾರೋಗ್ಯ ಬರಲಿಕ್ಕೆ ಕಾರಣ ಏನು ನಮಗೆಲ್ಲ ಗೊತ್ತಿದೆ. ಆದರೆ ಏನು ಕಾರಣಪ್ಪ ಅಂತೇಳಿ ನಾನು ವಿಶೇಷವಾಗಿ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ ನಿಜವಾಗ್ಲೂ ಆಧುನಿಕ ಜೀವನ ಶೈಲಿ ಮೊದಲನೇದು, ಎರಡನೇದು ಬದಲಾದ ಆಹಾರ ಪದ್ಧತಿ, ಮೂರನೇದು ಸಣ್ಣ ಮಕ್ಕಳಿಂದ ಮುದುಕರವರೆಗೂ ಕೂಡ ಒತ್ತಡದ ಜೀವನ. ಯಾರಿಗೆ ಬೇಕಾದಂತ ಕೊಡ್ತೀವಿ, ಸಣ್ಣ ಮಗು ಮೊದಲು ಟೆನ್ಷನ್, ಅಜ್ಜಾಗಿ ಬಂದಾಗಿದ್ರು ಟೆನ್ಷನ್. ಅದ್ರ ಜೊತೆಗೆ ಈ ನಮ್ಮ ಆಧುನಿಕ ಏನು ಪಾಶ್ಚಿಮಾತ್ಯ ಸಂಸ್ಕೃತಿಯ ಅಂಧ ಅನುಕರಣೆ ಅಂದರೆ ಬ್ಲೈಂಡ್ ಫಾಲೋ, ಅವ್ರು ಏನು ಮಾಡ್ತಾರೆ ನಾವು ಮಾಡಿಬಿಡ್ಬೇಕು. ಅವ್ರ ದೇಶದಲ್ಲಿ ಯಾವ ಆಹಾರ ಪದ್ಧತಿ ಒಳ್ಳೇದಾಗ್ತದೆ ಅವ್ರು ಮಾಡ್ತಾರೆ. ಈಗಾಗಲೇ ಸರ್ ಹೇಳಿದ್ರು, ಕೆಲವರು ಹೇಳಿದ್ರು ಪಿಜ್ಜಾ ಬರ್ಗರ್ ಅಂತ ಕಿರಣ್ ಸರ್ ಹೇಳಿದ್ರು. ನಮ್ಮ ದೇಶದಲ್ಲಿ ಇರೋರಿಗೆ ಅವಶ್ಯಕತೆ ಇಲ್ಲ, ಬಟ್ ಅವ್ರು ಮಾಡ್ತಾರಂತ ನಾವು ಮಾಡ್ತಾ ಇದ್ದೀವಿ. ಇದು ಎಲ್ಲ ಮೂಲ ಕಾರಣ, ನೀವೆಲ್ಲ ಬೇಜಾರಾಗಬೇಡ್ರಿ, ಇದು ಸಮೂಹ ಮಾಧ್ಯಮಗಳ ಪ್ರಭಾವ ಇರಬಹುದು ಅಂತ ನನಗೆ ಅನಿಸ್ತದೆ. ಇಷ್ಟೆಲ್ಲ ಸಮಸ್ಯೆಗಳಿಂದ ನಮಗೆಲ್ಲ ಅನಾರೋಗ್ಯ ಆಗಿದೆ ಅಂತ ನಾನು ತಿಳ್ಕೊತೇನೆ. ಇಷ್ಟೆಲ್ಲ ಆದ್ಮೇಲೆ ಆರೋಗ್ಯ ಅಂದ್ರೆ ಏನಪ್ಪ, ಯಾರು ಕೊಡ್ತಾರೆ ನಿಮಗೆಲ್ಲ ಅನಿಸ್ಬೋದು. ಆರೋಗ್ಯ ಅಂದ ಕೂಡಲೇ ಡಾಕ್ಟರ್ ಕಡೆ ಕೈ ಮಾಡಿದ್ರು ಇಲ್ಲ, ಸಾಧ್ಯ ಇಲ್ಲ. ಡಾಕ್ಟರ್ ಎಲ್ಲರೂ ಆರೋಗ್ಯ ಕೊಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಹಿರಿಯರು ಹೇಳಿದರು ಆರೋಗ್ಯ ಅಂಗೈಯಲ್ಲಿ ಆರೋಗ್ಯ. ಹಾಗಾದ್ರೆ ಯಾರು ಆರೋಗ್ಯ ಕೊಡೋರು, ಯಾರು ಯಾರು ಕೊಡ್ಬೋದು? ದೇವ್ರು ಕೊಡ್ತಾನ ಅಥವಾ ಯಾವುದೋ ಅಂಗಡಿಯಲ್ಲಿ ಸಿಗ್ತೈತಿ, ಔಷಧ ಅಂಗಡಿಯಲ್ಲಿ ಸಿಗ್ತೈತಿ, ಔಷಧದಿಂದ ಸಿಗ್ತೈತಿ, ಎಲ್ಲೂ ಸಿಗೋದಿಲ್ಲ. ಅನಾರೋಗ್ಯ ಬಂದಾಗ ಔಷಧ ತಗೊಂಡಾಗ ಆರೋಗ್ಯ ಸರಿ ಆಗ್ತೈತೆ ಅಷ್ಟೇ, ಆದ್ರೆ ಆರೋಗ್ಯ ಸಿಗೋದಿಲ್ಲ. ಹಾಗಾದ್ರೆ ನಮ್ಮ ಹಿರಿಯರು ಹೇಳಿದಾಗೆ ಅಂಗೈಯಲ್ಲಿ ಆರೋಗ್ಯ ಅಂದ್ರೆ ಏನಪ್ಪ ಅಂತಂದ್ರೆ ನಮ್ಮ ನಿಜವಾದ ಪೂರ್ವ ಸಂಸ್ಕೃತಿ. ನಮಗನಿಸ್ತದೆ ನಮಗೆ ಮೊದಲು ಆರಾಮಿಲ್ಲದಾಗ ನಮ್ಮ ಅಜ್ಜ ಅಜ್ಜಿ ಯಾರು ಕೂಡ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟೇಷನ್ ಫೀ ಕೊಟ್ಟು ಟ್ರೀಟ್ಮೆಂಟ್ ತಗೊಂಡು ಗುಳಿಗೆ ತಗೊಂಡು ದುಡ್ದಿದ್ದೆಲ್ಲ ರೊಕ್ಕ ಹಾಕಿ ಮನೆಗೆ ಬರ್ತಿರ್ಲಿಲ್ಲ. ಮನೆಯಲ್ಲಿ ಇರ್ತಕ್ಕಂಥ ಮನೆ ಮದ್ದು ಅನ್ನುವಂಥ ಔಷಧಿಗಳನ್ನು ಉಪಯೋಗಿಸ್ಕೊಂಡು ನಾವೆಲ್ಲರೂ ಕೂಡ ಆರೋಗ್ಯವಾಗಿದ್ದೀವಿ ಅಂತ ಹಿಂದಿನವ್ರು ಹೇಳ್ತಾ ಇದ್ದಾರೆ. ಆದರೆ ಇವತ್ತಿನವರಿಗೆ ಒಂದೇ ಸಲ ಕೆಮ್ಮು ಆದ್ರೆ ಸಾಕು, ಚೆಸ್ಟ್ ಫಿಸಿಷಿಯನ್ ಕಡೆನೇ ಹೋಗ್ಬಿಡೋದು. ಯಾಕೆ ಲಂಗ್ಸ್ ಸಂಬಂಧಪಟ್ಟಿದ್ದಿಲ್ಲ, ಅದಕ್ಕೆ ಚೆಸ್ಟ್ ಫಿಸಿಷಿಯನ್ ಸಂಬಂಧ ಇದೆ. ಹೋದ ತಕ್ಷಣ ಅವರು ಸುಮ್ಮನೆ ಇರೋಕ್ಕಾಗಲ್ಲ, ಹತ್ತಾರು ಇನ್ವೆಸ್ಟಿಗೇಷನು, ಹತ್ತಾರು ಇದನ್ನು ಗವರ್ಮೆಂಟು, ಏನೂ ಇಲ್ಲ ರೀ, ಭಾಳ ಒಳ್ಳೇದಾಗುತ್ತೆ, ಅಟ್ಲೀಸ್ಟ್ ಗೊತ್ತಾಯ್ತಲ್ಲ ಏನಿಲ್ಲ ಅಂತ ಹೇಳಿದ್ಮೇಲೆ ಒಂದು ಎರಡು ಮೂರು ಬಿ ಕಾಂಪ್ಲೆಕ್ಸು ಇತ್ಯಾದಿ ಏನೋ ಕೊಟ್ಟು ಸಾಕಿಷ್ಟ ಅಂತ ಹೇಳಿದ್ರು. ಇದು ಸರಿನಾ? ಅದಕ್ಕೋಸ್ಕರ ನಾವೆಲ್ಲ ಆಗಿ ನಾನು ಹೇಳಿದ್ದೆಲ್ಲ ಆಧುನಿಕ ಪದ್ಧತಿಯ ಅಂಧಾನುಕರಣೆಯನ್ನು ನಾವು ಬಿಟ್ಟರೆ ನಿಜವಾಗ್ಲೂ ನಮ್ಮ ಅಂದ್ರೆ ನಾನು ಡಾಕ್ಟರ್ ಆಗೇ ಹೇಳ್ತಾ ಇದ್ದೀನಿ, ನಮ್ಮ ಅವಶ್ಯಕತೆ ನಿಮ್ಗೆ ಯಾರಿಗೂ ಬಂದಿಲ್ಲ. ನನಗಿದು ಒತ್ತಿವತ್ತಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾದ್ರೆ ಆಹಾರ ಪದ್ಧತಿನೇ ಮುಖ್ಯ ಆದ್ಮೇಲೆ ನಾವು ಯಾವ ರೀತಿ ಆಹಾರ ತೆಗೆದುಕೊಳ್ಬೇಕು ನಾನು ಹೇಳ್ತೀನಿ. ಆರೋಗ್ಯ ಅಂದ್ರೆ ಏನಪ್ಪಾ ಅಂತ WHO ಡೆಫಿನಿಷನ್ ಹೇಳಿ, ವಾಟ್ ಇಸ್ ಹೆಲ್ತ್? ಹೆಲ್ತ್ ಇಸ್ ಎ ಇಟ್ ಇಸ್ ಎ ಫಿಸಿಕಲ್ ಮೆಂಟಲ್ ಸೋಷಿಯಲ್ ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ದೈಹಿಕ ಮಾನಸಿಕ ಸಾಮಾಜಿಕ ಆಧ್ಯಾತ್ಮಿಕ ಎಲ್ಲಾ ರೀತಿಯಿಂದ ಆರೋಗ್ಯವಾಗಿರ್ಬೇಕು. ಹಾಗಾದ್ರೆ ಆಯುರ್ವೇದ ಶಾಸ್ತ್ರ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಹೇಳ್ತದೆ, ಆರೋಗ್ಯ ಅಂದ್ರೆ ಸ್ವಸ್ಥ ವ್ಯಕ್ತಿ. ಸ್ವಸ್ಥ ಅಂದ್ರೆ ಯಾರು? ಪ್ರಸನ್ನ ಆತ್ಮ ಇಂದ್ರಿಯ ಮನ ಸ್ವಸ್ಥ ಇತ್ಯವಿದೀಯತೆ ಅಂದ್ರೆ ಒಂದು ಸಂಸ್ಕೃತದಲ್ಲಿ ಕೊಟೇಶನ್ ಹೇಳ್ತಾರೆ. ಯಾವ ವ್ಯಕ್ತಿಗೆ ಪ್ರಸನ್ನವಾದ ಮನಸ್ಸು ಆತ್ಮ ಇಂದ್ರಿಯ, ಇಂದ್ರಿಯ ಅಂದ್ರೆ ಕಣ್ಣು ಕಿವಿ ಮೂಗು ಬಾಯಿ ನಾಲ್ಗೆ ಇವೆಲ್ಲ ಇದಾವಲ್ಲ, ನಮ್ಗೆ ಅನಿಸ್ತದೆ ಏನಾದ್ರು ಒಂದು ಬಜಿ ಕರಿತಾ ಇದ್ರೆ ನಾಲ್ಗೆ ತಿನ್ಬೇಕು ಅನಿಸ್ಬಿಡ್ತದೆ. ಅದನ್ನ ನಾನು ಅಂದ್ರೆ ಇಂದ್ರಿಯ ಮೇಲೆ ಎಕ್ಸಾಂಪಲ್ ಹೇಳಿಕೆ ಅಂತ ಹೇಳ್ತಾ ಇದ್ದಾರೆ. ಆ ವ್ಯಕ್ತಿ ಯಾವ ಕಂಟ್ರೋಲ್ ಇಟ್ಕೊಂಡಿರ್ತಾನ ಇಂದ್ರಿಯಗಳನ್ನ, ಮತ್ತು ಆತ್ಮ ಮನಸ್ಸು ಒಂದೇ ಸಮನಾಗಿ ಒಂದೇ ಕಡೆಯಲ್ಲಿ ಇರ್ತದೆ, ಅಂತವನಿಗೆ ನಾವು ಸ್ವಸ್ಥ ಅಥವಾ ಆರೋಗ್ಯವಂತ ವ್ಯಕ್ತಿ ಅಂತ ಹೇಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದ್ರೆ ಇದು ಬರ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಸಮತೋಲಿತ ಸತ್ವಯುತ ಆಹಾರವನ್ನ ಸೇವನೆ ಮಾಡ್ಬೇಕು. ಅಂದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು ಒಂದು ಭಾಗ. ಸಮತೋಲಿತ ಆಹಾರ ಅಂದ್ರೆ ಏನಪ್ಪ? ನಮಗೆ ಅನಿಸ್ತದೆ ಮುಂಜಾನೆ ಎದ್ದ ಕಡೆ ನಮ್ಮ ತಾಯಿ ಅಂದ್ರೆ ಇವತ್ತಿನ ತಾಯಿ ಬೇಜಾರಾಗ್ಬಾರ್ದು, ಯಾರು ಕೂಡ ತಾಯಿಂದರು ಮುಂಜಾನೆ ಎದ್ದ ತಕ್ಷಣ ಏನ್ ಕೊಡ್ತೀವಪ್ಪ ಅಂದ್ರೆ ಒಂದು ದೊಡ್ಡ ಲೋಟ ಚಾಯ್, ಒಂದು ಪ್ಯಾಕೆಟ್ ಬಿಸ್ಕಿಟ್ ಇಲ್ಲ ಬ್ರೆಡ್ ಇಲ್ಲ ಟೋಸ್ಟ್ ಇತ್ಯಾದಿ. 100% ಮನೆಗಳಿಗೆ ವಿಸಿಟ್ ಮಾಡಿದ್ರೆ ಮುಂಜಾನೆ ಹೋದ್ರೆ ಇದನ್ನೇ ತಿಂತೀವಿ, ಹೌದಲ್ರಿ? ಹೌದಲ್ವ? ಇಲ್ಲ ಅನ್ನೋರು ಕೈ ಹತ್ತಿ, ಹೌದನ್ನೋಲ್ವ ಇಲ್ಲ ಅನ್ನೋರು ಕೈ ಹತ್ತಿ. ಅದಕ್ಕೆ ಇದು ನಮ್ಮ ಸಂಸ್ಕೃತಿ ಅಲ್ಲ. ಮುಂಜಾನೆ ಎದ್ದ ತಕ್ಷಣ ನೀವು ಈ ರೀತಿ ಶುರು ಮಾಡಿದ್ರೆ ನಮ್ಮ ಮಗು ಸಣ್ಣವನಿರ್ಲಿಲ್ಲ 4 ವರ್ಷದವರು ಇರುವ ಕೈಲೇ ನಮ್ಮ ಡಾಕ್ಟರ್ ರಾಜಶೇಖರ್ ಅವ್ರ ಪಾಟೀಲ್ ಅವ್ರ ಕಡೆ ಹೋಗ್ಬೇಕಾಗ್ತದೆ. ಯಾಕೆ? ವಿಟಮಿನ್ ಡೆಫಿಷಿಯನ್ಸಿ, ವಿಟಮಿನ್ ಎ ಅನ್ನುವಂಥದ್ದು ಗಜ್ಜರಿಯಲ್ಲಿ ಹೇರಳವಾಗಿರ್ತದೆ, ನಾವು ಗಜ್ಜರಿ ತಿನ್ನಕ್ಕೆ ಹೋಗುದೇ ಇಲ್ಲ. ಅಕಸ್ಮಾತ್ ಕೊಟ್ಟರು ಸಹಿತ ಅದನ್ನು ತೆಗೆದಿಟ್ಟು ಅದ್ರಲ್ಲಿ ಇರ್ತಕ್ಕಂಥದ್ದು ಮಾತ್ರ ತಿಂತಾನೆ. ಈ ರೀತಿ ಆದಾಗ ನಮ್ಮ ಸಮತೋಲಿತ ಆಹಾರ ಆಗ್ತದ? ಸಾಧ್ಯನೇ ಇಲ್ಲ.
ಅದಕ್ಕೆ ಸಮತೋಲಿತ ಆಹಾರ ಆಗಬೇಕಂದ್ರೆ ಎಲ್ಲ ತರಕಾರಿ ಹಣ್ಣು ಇತ್ಯಾದಿಗಳನ್ನ ನಾವು ಆಹಾರದಲ್ಲಿ ಸೇವನೆ ಮಾಡಬೇಕು ಅದರ ಜೊತೆಗೆ ಸತ್ವಯುತ ಆಹಾರ ಅಂತ ಹೇಳ್ತೀವಿ ಸತ್ವಯುತ ಅಂದ್ರೆ ಒಂದಿಷ್ಟು ತಿನ್ನದ ಅಲ್ಲ ಯಾವ ಆಹಾರ ನಮ್ಮ ದೇಹಕ್ಕೆ ಒಳ್ಳೆಯದನ್ನು ಮಾಡುತ್ತದೆ ಉದಾಹರಣೆಗೆ ಡ್ರೈ ಫ್ರೂಟ್ಸ್ ಅಂತ ಹೇಳ್ತೀವಿ ದಿನನಿತ್ಯ ನಾವು ಒಂದೆರಡು ಬಾದಾಮಿ ಹಾಕ್ತೀವ ಮತ್ತೆ ದ್ರಾಕ್ಷಿ ಕೊಡ್ತೀವ ಖರ್ಜೂರ ಕೊಡ್ತೀವ ದಿನ ಅಟ್ ಲೀಸ್ಟ್ ಒಂದು ದಿವಸಕ್ಕೆ ಒಂದು ಹಣ್ಣು ಅದಕ್ಕೆ ಒಂದು ಹೇಳ್ತಾರೆ ಇಂಗ್ಲಿಷ್ ನಲ್ಲಿ ಆಪಲ್ ಎ ಡೇ ಕೀಪ್ಸ್ ಅನ್ ಹ್ಯಾಂಡ್ ಹೆಲ್ದಿ ಅಂತ ಅವೇ ಒಂದು ಡಿಸೀಸ್ ಆರ್ ಹೆಲ್ದಿ ಅಂತ ಒಂದು ದಿವಸಕ್ಕೆ ಒಂದು ಆಪಲ್ ಹೇಳಿದ್ದಾರೆ ಉದಾಹರಣೆ ಅಟ್ ಲೀಸ್ಟ್ ವಾರಕ್ಕೆ ಎರಡು ಮೂರು ದಿವಸ ತಿನ್ನೋಣ ಆ ಸೀಸನ್ ದಲ್ಲಿ ಸಿಗ್ತಕ್ಕಂತ ಆ ಹಣ್ಣುಗಳನ್ನು ತಿಂದ್ರೆ ಸಾಕು ಯಾಕಂದ್ರೆ ಆ ಸಂದರ್ಭದಲ್ಲಿ ನಮ್ಮ ಯಾವ ರೀತಿಯ ದೇವರ ಸೃಷ್ಟಿ ಇದೆ ಯಾವ ಸೀಸನ್ ದಲ್ಲಿ ಯಾವ ಹಣ್ಣು ತಿನ್ನಬೇಕು ಬೇಸಿಗೆ ಕಾಲದಲ್ಲಿ ನೀರು ಹೆಚ್ಚಿರುವಂತಹ ಹಣ್ಣುಗಳನ್ನು ಸೇವನೆ ಮಾಡಬೇಕು ಕಲ್ಲಂಗಡಿ ಮೋಸಂಬಿ ಇತ್ಯಾದಿ ಯಾಕಂದ್ರೆ ನೀರಿನ ಅಂಶ ಕಡಿಮೆ ಆಗ್ತದೆ ಈ ರೀತಿ ಚಳಿಗಾಲದಲ್ಲಿ ಬೇರೆ ಆಹಾರ ಪದ್ಧತಿ ಇದನ್ನ ನಿರಂತರವಾಗಿ ಸೇವನೆ ಸಮತೋಲಿತ ಸತ್ವಯುತ ಆಹಾರವನ್ನು ಸೇವನೆ ಮಾಡಿದಾಗ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರಲಿಕ್ಕೆ ಸಾಧ್ಯ ಇದೆ ಒಂದು ಭಾಗ ಅಂತ ಹೇಳಿದೆ ಇನ್ನೊಂದು ಭಾಗ ನಮ್ಮ ದೇಹ ಸದೃಢವಾಗಿರ್ಬೇಕಲ್ಲ ಸದೃಢವಾಗಿರ್ಬೇಕಾದ್ರೆ ದಿನನಿತ್ಯ ನಾವು ವ್ಯಾಯಾಮ ಮಾಡಬೇಕು ವ್ಯಾಯಾಮ ಅಂದ್ರೆ ಯೋಗಾಸನ ಅಂತ ಇವತ್ತಿನ ಕಾಲ ಕಂಡುಕೊಳ್ಳಿ ಯೋಗಾಸನ ಮಾಡೋದ್ರಿಂದ ನಮ್ಮ ದೇಹ ಸದೃಢವಾಗಿರ್ತದೆ ಯಾಕಂದ್ರೆ ಸದೃಢವಾದ ಶರೀರದಲ್ಲಿ ಸುಭದ್ರವಾದ ಮನಸ್ಸಿರ್ಲಿಕ್ಕೆ ಸಾಧ್ಯ ಇದೆ ಆ ರೀತಿ ಸದೃಢವಾದ ಶರೀರ ಇರ್ಬೇಕಂತಂದ್ರೆ ನಾವೇನ್ ಮಾಡ್ಬೇಕು ನಿಯಮಿತವಾಗಿ ವ್ಯಾಯಾಮ ನಮಗೆ ಅನಿಸ್ತದೆ ಇಲ್ಲೆಲ್ಲ ಫೋಟೋಗ್ರಾಫರ್ಸ್ ವಿಡಿಯೋಗ್ರಾಫರ್ಸ್ ಏನ್ರಿ ನಾವು ರಾತ್ರಿ 12 ಗಂಟೆ ನಮ್ಮ ವಿಡಿಯೋ ಶೂಟ್ ಮಾಡ್ತೀವಿ ಫೋಟೋ ಹೊಡಿತೀವಿ ಕಂಟಿನ್ಯೂ ಎಕ್ಸಸೈಸ್ ಆಗ್ತದೆ ಅದು ನಿಜವಾದ ಎಕ್ಸಸೈಸ್ ಅಲ್ಲ ನಿಜವಾದ ಎಕ್ಸಸೈಸ್ ಮನಸ್ಸು ಶಾಂತವಾಗಿರ್ಬೇಕು ಬೇರೆ ಎಲ್ಲಿ ಇನ್ವಾಲ್ವ್ಮೆಂಟ್ ಇರಬಾರ್ದು ನಮ್ಮ ದೇಹದ ಕಡೆ ಗಮನ ಇಟ್ಟು ನಿಯಮಿತವಾದ ಕೆಲವೇ ಕೆಲವು ವ್ಯಾಯಾಮಗಳನ್ನ ಪ್ರತಿನಿತ್ಯ ಮಾಡೋದ್ರಿಂದ ಸದೃಢವಾದ ಶರೀರ ಇರಲಿಕ್ಕೆ ಸಾಧ್ಯ ಇದೆ ಅದರ ಜೊತೆಗೆ ಪ್ರಾಣಾಯಾಮ ಧ್ಯಾನನೂ ಕೂಡ ಅಷ್ಟು ಮುಖ್ಯ ಇದೆ ಯಾಕಂದ್ರೆ ನಮ್ಮ ಮನಸ್ಸು ಇವತ್ತು ಎಷ್ಟು ಕಂಟ್ರೋಲ್ ತಪ್ಪಬೇಕಂದ್ರೆ ಒಂದು ಕ್ಷಣದಲ್ಲಿ ನಾವು ಎಲ್ಲೆಲ್ಲೋ ಹೋಗ್ಬಿಡ್ತೀವಿ ನಾವು ಇಷ್ಟು ಮಂದಿ ಅದೀವಿ ಅದ್ರಾಗ ಒಂದು 70% ಮಂದಿ ತಲೆ ಇಲ್ಲೇ ಇಲ್ಲ ಮನಸ್ಸು ಆಲ್ಮೋಸ್ಟ್ ಎಲ್ಲೇ ಹೋಗಿರ್ತದೆ ಅದು ಇರಬೇಕಂತಂದ್ರೆ ನಾವು ನಿಜವಾದ ಒಂದು ಧ್ಯಾನ ಮತ್ತು ಪ್ರಾಣಾಯಾಮದ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಇದೆ ಯಾಕೆ ನಾ ಇದನ್ನ ಹೇಳ್ತೀನಿ ಅಂತಂದ್ರೆ ಮೊನ್ನೆ ಎರಡು ಅಲೆ ಬಂದೋಯ್ತು ಏನು ಕೊರೋನಾ ಅಂದ ತಕ್ಷಣ ಭಯ ಆಗ್ತಾ ಇದೆ ಅದಕ್ಕೋಸ್ಕರ ನಮಗೆ ಒಂದೇ ದಿವಸದೊಳಗೆ ಯಾವುದೋ ಒಂದು ಆಯುರ್ವೇದಿಕ ಔಷಧ ಕೊಟ್ಟೆ ಇಮ್ಯುನಿಟಿ ಬಂತು ನನಗೆ ಕೊರೋನಾ ಬರೋಲ್ಲ ಅನ್ನೋಕ್ಕೆ ಸಾಧ್ಯನೇ ಇಲ್ಲ ಇಮ್ಯುನಿಟಿ ಅನ್ನೋದು ನಮ್ಮ ದಿನನಿತ್ಯ ನಿರನಿತ್ಯವಾಗಿ ನಿರಂತರವಾದ ಅಭ್ಯಾಸದಿಂದ ಆಹಾರ ಕ್ರಮದಿಂದ ಜೀವನ ಶೈಲಿಯಿಂದ ನಮ್ಮ ಲೈಫ್ ಸ್ಟೈಲ್ ಅಂತ ಏನು ಕರಿತೀವಲ್ಲ ಇದನ್ನು ಮಾಡೋದ್ರಿಂದ ಮಾತ್ರ ಬರ್ತದೆ ರಾಜಶೇಖರ ಪಾಟೀಲ್ ಸರ್ ಹೇಳ್ತಾರೆ ಏನು ಹೇಳ್ತಾರೆ ಹೊಸದು ಅಂತೇಳಿ ಏನು ಹೊಸದಿಲ್ಲ ಎಲ್ಲರಿಗೂ ಬರ್ತಿದೆ ಬಟ್ ಅಭ್ಯಾಸ ಅನ್ನುವಂಥ ಶಬ್ದ ಅಭ್ಯಾಸ ಸೇರಣ ಸತತ ಕ್ರಿಯೆ ನಿರಂತರವಾಗಿ ನಾವೇನು ಒಳ್ಳೆಯದನ್ನು ಹಾಕೊಳ್ತೀವಿ ಅದು ನಮಗೆ ನಿಜವಾಗ್ಲೂ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಲಿಕ್ಕೆ ಆಹಾರನೇ ಕಾರಣ ನಾನು ಹಿಂದೆ ಹೇಳಿದ ಹಾಗೆ ಸಮತೋಲಿತ ಸಮಯದ ಆಹಾರ ಕಾರಣ ಅದಕ್ಕೆ ಹಿಂದಿನ ಕಾಲದಲ್ಲಿ ನಮ್ಮ ಸರ್ವಜ್ಞರು ಹೇಳ್ತಾರೆ ಹಸಿಯದ ಲುಣ ಬೇಡ ಹಸಿದು ಮತ್ತಿರ ಬೇಡ ಬಿಸಿಗೂಡಿ ತಂಗಳುಣ ಬೇಡ ವೈದ್ಯನೇ ಬೇಡ ಅಂತ ಸರ್ವಜ್ಞ ಅಂತ ಇವತ್ತು ನಾವೆಲ್ಲ ಏನ್ ಮಾಡ್ತೀವಿ ನಮ್ಮ ಮನೆಯ ಎಲ್ಲರ ಮನೆಯಾಗೂ ಫ್ರಿಜ್ ಇದೆ ಎಲ್ಲರ ಮನೆಯಾಗೂ ಟೈಮ್ ಇದೆ ಟೈಮ್ ಕೂಡ ಊಟ ಮಾಡ್ತೀವಿ ಹಸಿಯದ ಲುಣ ಬೇಡ ಅಂತ ಹೇಳ್ಯಾರ ಅವರು ಇಲ್ಲಪ್ಪ 8 ಗಂಟೆ ಆಯ್ತು ನಾಷ್ಟ ಮಾಡ್ಬೇಕು 1 ಗಂಟೆ ಆಯ್ತು ಊಟ ಮಾಡ್ಬೇಕು ರಾತ್ರಿ 9 ಆಯ್ತು ಮಾಡ್ಬೇಕು ಹಂಗಿಲ್ಲ ಯಾವಾಗ ನಿಜವಾದ ಹಸಿವು ಆಗ್ತೀವಿ ಅವಾಗ ಸತ್ವಯುತ ಮತ್ತು ಸಮತೋಲಿತ ಆಹಾರ ಬೇಕೇ ಬೇಕು ತುಪ್ಪಾನು ಬೇಕು ಹಾಲು ಬೇಕು ಮಜ್ಜಿಗೆ ಬೇಕು ಎಲ್ಲಾನು ಬೇಕು ಅದಕ್ಕೆ ಸತ್ವಯುತ ಸಮತೋಲಿತ ಆಹಾರ ಅವಾಗ ಸೇವನೆ ಮಾಡಿದಾಗ ಮಾತ್ರ ನಮ್ಗೆ ಸರಿಯಾಗಿರ್ಲಿಲ್ಲ ಅವನು ಹೇಳ್ತಾನ ಬಿಸಿಗೂಡಿ ತಂಗಳನ್ನು ಬೇಡ ಅಂತ ಹೇಳ್ತಾನ ನಮ್ಗೇನು ಅನಿಸ್ತದೆ ಬೇಜಾರಾಗ್ತದೆ ಯಾಕಂದ್ರೆ ಸಾಕಷ್ಟು ಧಾರಾವಾಹಿಗಳಿರ್ತವೆ ಬೇಜಾರಾಗ್ಬಿಡುತ್ತೆ ಹೇಳ್ತಾ ಮಾತೆಯಲ್ಲಿ ಸಾಕಷ್ಟು ಧಾರಾವಾಹಿಗಳಿಗೆ ಟೈಮ್ ಕೊಡ್ಬೇಕಲ್ಲ ಅದಕ್ಕೆ ಮುಂಜಾನೆ ಒಂದೇ ಸರಿ ಎಲ್ಲ ಮಾಡಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡೋದು ಮತ್ತೊಂದ್ಸರಿ ಮಧ್ಯಾಹ್ನಕ್ಕೆ ಬಿಸಿ ಮಾಡ್ಕೊಂಡು ಮತ್ತಿನ್ನೋದು ಸಂಜೆಗೆ ಮತ್ತೆ ಬಿಸಿ ಮಾಡ್ಕೊಂಡು ಮತ್ತಿನ್ನೋದು ಇದನ್ನು ಮಾಡೋದ್ರಿಂದ ಆಯುರ್ವೇದ ಶಾಸ್ತ್ರ ಹೇಳ್ತದೆ ಪ್ರತಿದಿನ ನೀವು ನಿಮ್ಮ ಗಂಡ ಮಕ್ಕಳು ನೀವು ಸಹಿತ ವಿಷ ಸೇವನೆ ಮಾಡ್ತೀರಿ ಅಂತ ಅದಕ್ಕೆ ನಾವು ಸಂಸ್ಕೃತದಲ್ಲಿ ಪರಿಯೂಷಿತ ಅಂತ ಹೇಳ್ತೀವಿ ಒಂದು ಸಮಯ ಮಾಡಿದ ಅಡುಗೆಯನ್ನ ಇನ್ನೊಂದ್ಸರ ಬೇಯಿಸಿದ್ರೆ ಅದು ಪರಿಯೂಷಿತ ಆಗ್ತದೆ ಪರಿಯೂಷಿತ ಆಹಾರ ಅಂತಂದ್ರೆ ಟಾಕ್ಸಿನ್ ಅಥವಾ ವಿಷ ಸ್ವಲ್ಪ ಕೊಟ್ಟೋತಂದ್ರೆ ಏನು ಮನುಷ್ಯ ಸಾಯುವುದಿಲ್ಲ ಹಿಂದಿನ ಕಾಲದಲ್ಲಿ ಒಂದು ವಿಷ ಕಣ್ಣೆ ಅಂತ ಇರ್ತಾ ಇದ್ರು ಅವಳಿಗೆ ದಿನಾ ವಿಷ ಕೊಡ್ತಾ ಅದು ಸಾಧನೆ ಆಗ್ಬಿಟ್ಟಿದ್ದು ಆ ರೀತಿ ನಮಗೆ ಇವತ್ತಿನ ಕಾಲದಾಗ ಸ್ವಲ್ಪ ತಗೋತಾರೆ ನಾವೇನ್ ಮಾಡ್ತೀವಿ ಈ ರೀತಿ ಸಮಸ್ಯೆ ಆಗ್ತದೆ 30-40 ವಯಸ್ಸು ಒಳಗೆ ನಮ್ಮ ಜಾಯಿಂಟ್ ಪೇನ್ ಬರ್ತದೆ 30-40 ಒಳಗೆ ನಮ್ಗೆ ಡೂಬಿ ನಡೆದಿಕ್ಕೆ ಶುರು ಮಾಡ್ತೀವಿ ನಮ್ಮ ಕಣ್ಣಿಗೆ ಸಮಸ್ಯೆ ಆಗ್ತದೆ ಚರ್ಮ ಸುಕ್ಕು ಕಟ್ತದೆ ಇನ್ನೇನೇನೋ ಸಮಸ್ಯೆಗಳಾಗ್ತವೆ ಅದಕ್ಕೋಸ್ಕರ ದಯವಿಟ್ಟು ನಾವು ಹೇಳಿದ ಹಾಗೆ ಸರಿಯಾದ ಸತ್ವಯುತ ಆಹಾರವನ್ನು ತಿನ್ನೋದ್ರ ಜೊತೆಗೆ ವ್ಯಾಯಾಮ ಪ್ರಾಣಾಯಾಮಗಳನ್ನು ಮಾಡೋದ್ರ ಜೊತೆಗೆ ಸರಿಯಾದ ಜೀವನ ಪದ್ಧತಿ ಮತ್ತು ಟೈಮ್ ಸೆನ್ಸ್ ಇಟ್ಕೊಂಡು ಕೆಲಸ ಮಾಡಬೇಕು ಅಂತ
ನಾನು ನಡ್ಕೊಂಡೆ ಇವತ್ತು ರಾತ್ರಿ ಊಟ ನಾನು ಮಾಡೋದಾದ್ರೆ 9-10 ಗಂಟೆ ಆಗ್ಬಿಡ್ತದೆ, ಮಲಗೋದು 12-1 ಗಂಟೆ ಆಗ್ತದೆ. ಮುಂಜಾನೆ ಹೇಳಿದ್ರೆ ಅವಾಗ ಯಾಕೆ ಮುಂಜಾನೆ ಬ್ರಾಹ್ಮಿ ಮುಹೂರ್ತ ಹೇಳ್ಬೇಕಂತ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾ ಇದೆ. ಬ್ರಾಹ್ಮಿ ಮುಹೂರ್ತ ಬ್ರಹ್ಮಾದಿ ದೇವಗಳು ಇರ್ತಾರ ಆ ಟೈಮಲ್ಲಿ ಆಶೀರ್ವಾದ ಸಿಗ್ತದೆ ಒಂದು ಭಾಗ. ಇನ್ನೊಂದು ಸೈಂಟಿಫಿಕ್ ಆಗಿ ಹಾರ್ಮೋನ್ಸ್ ಗಳ ಸಿಕ್ರೇಷನ್ ಚೆನ್ನಾಗಿರ್ತದೆ ಆ ಪೀಕ್ ಟೈಮ್ ಇರ್ತದೆ. ಆ ಟೈಮಲ್ಲಿ ಹೋದ್ರೆ ಎಲ್ಲ ಫ್ರೆಶ್ ಇರ್ತದೆ, ಅಂತ ಸರ್ಕ್ಯುಲೇಷನ್ ಚೆನ್ನಾಗಿರ್ತದೆ, ಎಲ್ಲ ಇರ್ತದೆ. ಅದಕ್ಕೆ ಅದು ಬಹಳ ಒಳ್ಳೇದು. ಕೆಲಸ ಮಾಡ್ಲಿಕ್ಕೂ ಕೂಡ, ವಿದ್ಯಾರ್ಥಿಗಳಿಗೆ ಅಭ್ಯಾಸ ಮಾಡ್ಲಿಕ್ಕೂ ಕೂಡ, ವರ್ಕ್ ಮಾಡೋರ್ಗೂ ಕೂಡ ಪ್ರೆಷರ್ ಕಡಿಮೆ ಇಟ್ಕೊಂಡು ಫಾಸ್ಟ್ ವರ್ಕ್ ಅಂತ ಹೇಳಿಕ್ ನಾನು ಇಚ್ಛೆ ಪಡ್ತೇನೆ. ಆದ್ರಿಂದ ನಾವೆಲ್ಲರೂ ಕೂಡ ಕೇವಲ ಇಮ್ಯುನಿಟಿ ಅಂದ್ರೆ ಯಾವುದೇ ಒಂದು ಔಷಧಿ ಇಮ್ಯುನಿಟಿ ಅಂದ್ಕೊಳ್ಳೆ ಕ್ಯೂ ಹತ್ತು ಬಿಡ್ತಾರೆ. ಅದೇನೋ ಅಡ್ವರ್ಟೈಸ್ ಬಂದ್ಕೊಳ್ಳೆ, ಇವತ್ತು ಅಡ್ವರ್ಟೈಸ್ ಮಾಡ್ತು ನಾಳೆಗೆ ಅಂಗಡಿ ಕ್ಯೂ. ಯಾವುದೇ ಔಷಧಿ ಇರಲಿ, ಇವತ್ತು ನಮ್ಮ ಹಿರೇಮಠರು ಮತ್ತು ಲಿಂಗರಾಜ ಒಂದನೇ ಇಮ್ಯುನಿಟಿ ಅಂಡ್ ಡ್ರಾಪ್ಸ್ ಇವತ್ತು ಹೇಳಿದ್ರ ನಾಳೆ ಹೋಗಿ ಪರ್ಚೇಸ್ ಮಾಡಬೇಕು. ಮಾಡ್ರೆ ಬೇಡ ಆಗ್ತಿಲ್ಲ, ಆದ್ರೆ ನಮ್ಗೆ ನಿಜವಾಗ ಬರಬೇಕಾದ ಜೀವನ ಶೈಲಿಯ ಬದಲಾವಣೆ ಅಂತ ನಾನು ಹೇಳಿ ಇಚ್ಛಿಸ್ಕೊಂಡೆ. ಅದ್ರ ಜೊತೆಗೆ ನಾನು ಹೇಳಿದ್ನಲ್ಲ, ದಿನನಿತ್ಯ ಎರಡು ಬಾದಾಮ್ ಸೇವನೆ ಮಾಡ್ರಿ, ನಿಮ್ ಕೈ ಕಾಲು ಹರಿದು ಬಂದ್ ಆಗ್ತದೆ. ಯಾಕಂದ್ರೆ ಅದ್ರ ರಿಚ್ ಕ್ಯಾಲ್ಸಿಯಂ ಇದೆ, ನಿಮಗೆ ಮಲಬದ್ಧತೆ ಇದೆ. ದಿನಕ್ಕೊಂದು 16 ದ್ರಾಕ್ಷಿ ನೆನೆ ಇಟ್ಕೊಂಡು ರಾತ್ರಿ ನೆನೆ ಇಟ್ಕೊಂಡು ಮುಂಜಾನೆ ತೆಗ್ರಿ, ನಿಮ್ ಮಲಬದ್ಧತೆ ಕಡಿಮೆ ಆಗ್ತದೆ. ದಿವಸಕ್ಕೊಂದು 10-15 ತುಳಸಿಯಲ್ಲಿ ತೆಗೆದುಕೊಳ್ರಿ, ನಿಮಗೆ ಕೆಮ್ಮು ಕಮಾನ ಹಿಡಿ ಒದೇ ಇಲ್ಲ. ಆಗ ನಾನು ಕೆಮ್ಮು ಕಮಾನ ಹಿಡಿ ಎಲ್ಲ ನಾ ತೆರ್ಮಾಡ ಹಂಗಲ್ಲ, ನಮ್ಮ ರೋಗ ನಿರೋಧಕ ಶಕ್ತಿ ಹೇಗೆ ಮಾಡುವ ಅಂತಂದಿದ್ರ, ಕೆಲವೊಂದು ಔಷಧಿ ಸಸ್ಯಗಳಲ್ಲಿ ಆ ಶಕ್ತಿ ಇದೆ. ಅಮೃತ ಬೆಳ್ಳಿ ದಿನನಿತ್ಯ ಸೇವನೆ ಮಾಡೋದ್ರಿಂದ ನಮಗೆ ಹೃದಯದ ಕಾಯಿಲೆ ಬರೋದಿಲ್ಲ, ರಕ್ತನಾಳಕ್ಕೆ ಸಂಬಂಧಪಟ್ಟಂತ ಕಾಯಿಲೆ ಬರೋದಿಲ್ಲ. ಅದ್ರ ಜೊತೆ ಜೊತೆಗೆ ರೋಗ ನಿರೋಧಕ ಶಕ್ತಿನೂ ಕೂಡ ಹೆಚ್ಚಾಗುತ್ತೆ. ದಿನನಿತ್ಯ ಊಟದಲ್ಲಿ ಚೆನ್ನಾಗಿರುವಂತಹ ಬೆಳ್ಳುಳ್ಳಿಯನ್ನು ಸೇವನೆ ಮಾಡ್ರಿ, ನಮಗೆ ಕೊಲೆಸ್ಟ್ರಾಲ್ ಬರೋದಿಲ್ಲ. ಕೊಲೆಸ್ಟ್ರಾಲ್ ಕಡಿಮೆ ಆದ್ರೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ. ಈ ರೀತಿ ಸಮಸ್ಯೆಗಳು ಆಗುವುದನ್ನು ತಡೆಗಟ್ಟಕ್ಕೆ ನಮ್ಮ ಮನೆ ಮದ್ದು ಅಡಿಗೆ ಮನೆಯೇ ಔಷಧ ಆಗುತ್ತದೆ. ಆದ್ರೆ ನಮ್ಗೆ ಇವತ್ತಿನ ಕಾಲದಲ್ಲಿ ಆ ಔಷಧಿಗಳ ಆಹಾರ ಆಗುತ್ತದೆ. ನೋಡ್ತಾ ಇದೀವಿ ನಮ್ಮ ಮನೆಯಲ್ಲಿ ದಿವಸಕ್ಕೆ ಒಂದು 10-20 ಮೇಗಿ ತಗೊಳ್ಬೋದು, ಅದು ಆಹಾರ ಅಲ್ಲ. ಅದಕ್ಕೆ ನಾವು ನಿಯಮಿತವಾದ ಸರಿಯಾದ ರೀತಿಯನ್ನು ಆಹಾರ ಕ್ರಮಗಳನ್ನು ಜೋಡಣೆ ಮಾಡಿಕೊಂಡು ವ್ಯಾಯಾಮಾದಿಗಳನ್ನು ಮಾಡಿಕೊಂಡು ಇವತ್ತು ನಡೆತಕ್ಕಂತ ಕ್ಯಾಂಪು ಸಾಂಕೇತಿಕವಾಗಿದೆ. ಯಾರಿಗೆ ಸಮಸ್ಯೆ ಇದೆ ನಿಜವಾದ ಸಮಸ್ಯೆ ಹೇಳ್ಕೊಂಡಾಗ ವೈದ್ಯರು ಸರಿಯಾದ ನಿಮ್ಗೆ ಸೂಚನೆ ಕೊಡ್ತಾರೆ, ಏನ್ ತಗೋಬೇಕು, ಏನ್ ತಗೋಬಾರ್ದು, ಯಾವ ಔಷಧಿ ಎಷ್ಟು ಏನು ಅನ್ನೋದನ್ನ ಅವರ ಏನು ಕೊಡ್ತಾರೆ ಅದನ್ನ ಆರ್ಡರ್ ಪ್ರಕಾರ ನೀವು ತೆಗೆದುಕೊಂಡ್ರೆ ಒಳ್ಳೇದು. ಮತ್ತು ಒಂದು ವಿನಂತಿ ಇದೆ, ಅನೇಕ ನಮ್ಮ ಕಂಪ್ನಿಗಳು ನಮಗೆ ಮೆಡಿಸಿನ್ ಕೊಟ್ಟಿರ್ತವೆ, ನಮ್ಮ ನಜಬ್ ತೂಕದಿಂದ ಅವನ್ನ ಎಕ್ಸ್ಪೈರಿ ಏನಾರು ಇರ್ತದೆ. ದಯವಿಟ್ಟು ನನಗಾಗ್ತು ಪೇರೆಂಟ್ಸ್ ಆಗಿ ಇಲ್ಲಿದ್ದವ್ರಿಗೆ ಯಾರಿಗೂ ಕೂಡ ಬ್ಲೇಮ್ ಮಾಡಿದೆ. ಎಕ್ಸ್ಪೈರಿ ನಾವು ನೋಡಿರ್ತೀವಿ, ಅಕಸ್ಮಾತ್ ಬೈ ಮಿಸ್ಟೇಕ್ ಸಿಕ್ಕರು ಕೂಡ ಅದನ್ನು ಥ್ರೋ ಮಾಡಿ ದಯವಿಟ್ಟು ಇದು ಮಾಡಬೇಡಿ. ಮತ್ತು ಏನಾದರೂ ಸಮಸ್ಯೆಗಳಿರ್ತದೆ, ವಿಶೇಷವಾಗಿ ನಾನು ಸರ್ ಅಂತ ಹೇಳಿದ್ರು ಕಣ್ಣಿನ ಸಮಸ್ಯೆ ಅದಿದ್ರೆ ಅವ್ರು ಬರ್ರಿ ಅಂತ. ನಾನು ಕೂಡ ಇಲ್ಲೇ ವಿಕ್ಟೋರಿಯಾ ರಸ್ತೆಯಲ್ಲಿ ಶುಶ್ರೂಷಾ ಇರೋದ ಆಸ್ಪತ್ರೆ ಇದೆ. ಇಲ್ಲಿ ಇರ್ತಕ್ಕಂಥ ಫೋಟೋಗ್ರಾಫರ್ ಛಾಯಾಗ್ರಾಫರ್ ಏನಿದಿರಲ್ಲ, ನೀವು ಯಾವುದೇ ಸದಸ್ಯರು ಯಾವತ್ತೇ ನನ್ನ ಇದಕ್ಕೆ ಬಂದಾಗ ನಿಮ್ಮ ಸಂಘದ ವತಿಯಿಂದ ನಾನು ನಿಮಗೆ ಕನ್ಸಲ್ಟೇಷನ್ ಕಂಪ್ಲೀಟ್ ಫ್ರೀ ಮಾಡ್ತೀನಿ. ಪ್ರತಿ ತಿಂಗಳಿಗೆ ಒಬ್ಬವನಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ನಾನು ಮಾಡ್ಕೊಡ್ತೀನಿ ಪ್ರತಿ ತಿಂಗಳಿಗೆ ಒಬ್ಬರಿಗೆ. ಈಗಾಗಲೇ ನಾನು ಬೇರೆ ಬೇರೆ ಕಮ್ಯುನಿಟಿಯವರಿಗೆ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಶಸ್ತ್ರಚಿಕಿತ್ಸೆ ಅಂದ್ರೆ ಮೂಲವ್ಯಾಧಿ ಭಗಂತರ ಪಿಸ್ತೂಲ ಫೈಲ್ಸ್ ಅಂತ ಹೇಳ್ತಾರಲ್ಲ, ಅದನ್ನ ನಾವು ವಿಶೇಷ ಶಸ್ತ್ರಚಿಕಿತ್ಸಾ ತಜ್ಞೆ ಪ್ರತಿ ತಿಂಗಳು ನಾವು ಒಬ್ಬರಿಗೆ ಮಾಡ್ತೀನಿ. ಅಕಸ್ಮಾತ್ ನಿಮ್ಗೆ ಏನಾದ್ರೂ ತುಂಬಾ ಬಡವರಿದ್ದಾರೆ ಆಗುದಿಲ್ಲ ಅಂತಂದ್ರೆ ನಾನು ಅವರಿಗೆ ಸಂಪೂರ್ಣ ಉಚಿತವಾಗಿ ಮಾಡಿಕೊಡ್ತೇನೆ ಅಂತ ಆಶ್ವಾಸನೆ ಕೊಟ್ಟೆ. ನಮ್ಮೆಲ್ಲರಿಗೂ ಇದರ ಸದುಪಯೋಗವನ್ನು ತೆಗೆದುಕೊಳ್ಳಿ. ನಾವೆಲ್ಲ ವೈದ್ಯರಿದ್ದೇವೆ, ಏನು ಸಲಹೆ ಬೇಕೆಲ್ಲ ಕೊಡ್ತೇವೆ. ಸಾಕಷ್ಟು ಔಷಧಿಗಳಿದ್ದಾವೆ, ಸರಿಯಾದ ರೀತಿಯನ್ನು ಶಿಸ್ತುಬದ್ಧವಾಗಿ ಎಲ್ಲದನ್ನು ಪಡ್ಕೊಂಡು ಹೋಗ್ರಿ, ಗದ್ದಲ ಮಾಡಬೇಡ್ರಿ ಅಂತ ಹೇಳ್ತಾ ಇವತ್ತಿನ ಕೊರೋನಾ ಕಾಲದಲ್ಲಿ ಎಲ್ಲರೂ ಕೂಡ ಮಾಸ್ಕ್ ಉಪಯೋಗಿಸ್ರಿ, ಈಗಾಗಲೇ ಸರ್ ಹೇಳಿದರು ಸ್ಯಾನಿಟೈಸರ್ ಮಾಡಬೇಕು, ಅಂತರವನ್ನು ಕಾಯ್ಕೊಳ್ರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಾನು ವಂದಿಸಿ ಈ ಫೋಟೋಗ್ರಾಫರ್ ಈ ಎಲ್ಲ ವಿಡಿಯೋಗ್ರಾಫರ್ ಅಸೋಸಿಯೇಷನ್ಗೆ ಅನಂತನನ್ನು ಧನ್ಯವಾದಗಳು ಹೇಳ್ತಾ ನೀವೆಲ್ಲೇ ಕೂಡ ಉಚಿತ ತಪಾಸಣೆ ಏನಿದ್ರು ಕೂಡ ನಾನು ಮೊಟ್ಟ ಮೊದಲಿನಾಗಿ ಬಂದು ನಾನು ಸೇವೆ ಮಾಡ್ತೀನಿ. ಇನ್ನೊಂದು ವಿನಂತಿ, ಈ ರೀತಿ ಆಡಂಬರದ ಕಾರ್ಯಕ್ರಮ ನನಗೂ ಇನ್ನೂ ಅಷ್ಟು ಇಷ್ಟ ಇಲ್ಲ. ಸಾಂಕೇತಿಕವಾಗಿ ಮಾಡಿ ನಿಜವಾದ ಚಿಕಿತ್ಸೆಗೆ ಉಪಯೋಗಿಸ್ಕೊಳ್ರಿ ಅಂತ ಹೇಳ್ತಾ ನಾನು